हाय हेलो एवरीवन एल्लरिगू नमस्कार ज्ञानभंडार यूट्यूब चैनल के निम्मेल्लरिगू स्वागत स्नेहितरे नम्मल्लि देवरु व्रत अंद्रे अदेनु ओंतर भय मत्ते भक्ति एरडु इदे नम्म देशदल्लि देवरिगे कोडु अंत प्रामुख्यतेयन्न नावु बेरेल्लू नोडोके आगल्ल अन्सुत्ते ಯಾಕಂದ್ರೆ ನಮ್ಮಲ್ಲಿ ಒಂದು ಕಲ್ಲು ಅಥವಾ ಕಡ್ಡಿಯಲ್ಲಿಯೂ ನಾವು ದೇವರನ್ನು ಕಾಣ್ತೀವಿ ಹಾಗಾಗಿ ನಮ್ಮ ಪುರಾತನದಿಂದಲೂ ದೇವರಿಗೆ ನೀಡೋ ಬೆಲೆಯೇ ಬೇರೆ ಹೌದು ಇದೇ ರೀತಿ ಕೆಲವರಂತೂ ದೇವರ ದರ್ಶನಕ್ಕಿಂತ ದೇಶ ವಿದೇಶಗಳನ್ನ ಸುತ್ತುತ್ತಾರೆ ಎಷ್ಟೇ ದೇವಾಲಯಗಳಿಗೆ ಭೇಟಿ ನೀಡಿದ್ರೂ ಇನ್ನೂ ಬೇರೆ ದೇವರನ್ನ ನೋಡಬೇಕು ಅನ್ನೋದು ನಮ್ಮ ಜನರ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಒಂದು ರೀತಿ ಪಾಪ ಪರಿಹಾರವಾದರೆ ಇನ್ನೊಂದು ದೇವರ ಸನ್ನಿಧಿಯಲ್ಲಿ ಇನ್ನೊಂದು ರೀತಿ ಪಾಪ ಪರಿಹಾರವಾಗುತ್ತದೆ ಅನ್ನೋದು ನಮ್ಮ ವಾಡಿಕೆ ಅದರಲ್ಲೂ ಶನಿದೇವನು ಕಷ್ಟ ಮತ್ತು ಸುಖಗಳನ್ನು ಸಮ ಪ್ರಮಾಣದಲ್ಲಿ ನೀಡಿ ಜೀವನದ ಸತ್ಯವನ್ನು ಹಾಗೂ ಧಾರ್ಮಿಕ ಮಾರ್ಗದಲ್ಲಿ ನಡೆಯುವುದನ್ನು ತಿಳಿಸಿಕೊಡುವನು ಶನಿಯು ಚಿಂತನೆಗಳು ಹಾಗೂ ನಿರ್ಧಾರಗಳು ಅತ್ಯಂತ ಕಠಿಣ ಸ್ಥಿತಿಯಲ್ಲಿರುತ್ತವೆ ಅವು ಮನುಷ್ಯನಿಗೆ ಕೊಂಚ ಕಷ್ಟ ಎನಿಸಬಹುದು ಆದರೆ ಬದುಕಿನ ಸತ್ಯ ಮಾರ್ಗವನ್ನ ತಿಳಿಸಿಕೊಡುತ್ತಾನೆ ಶನಿ ಲೀಲೆಯ ಪ್ರಕಾರ ಶನಿಯು ಕೆಲವು ಶಾಪಗಳಿಗೆ ಒಳಗಾಗಿದ್ದನು ಹಾಗಾಗಿ ಅವನಿಗಾಗಿ ವಿಶೇಷ ದೇವಸ್ಥಾನಗಳ ಸಂಖ್ಯೆ ಕಡಿಮೆ ಎನ್ನಲಾಗುವುದು ಆದರೆ ಶನಿ ದೇವರನ್ನ ಅಥವಾ ಗ್ರಹವನ್ನ ಆರಾಧಿಸಿದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ದೂರವಾಗುತ್ತವೆ ಎನ್ನುವ ನಂಬಿಕೆ ಇದೆ ಶನಿಯನ್ನ ಆರಾಧಿಸಲು ಬೆರಳೆಣಿಕೆಯ ದೇವಸ್ಥಾನಗಳಿವೆ ಅವುಗಳಲ್ಲಿ ಶನಿ ಶಿಗ್ನಾಪುರದಲ್ಲಿರುವ ದೇವಸ್ಥಾನವು ಅತ್ಯಂತ ಪವಿತ್ರತೆ ಮತ್ತು ಪವಾಡ ಶಕ್ತಿಯಿಂದ ಕೂಡಿದೆ ಹೌದು ಶನಿ ಶಿಗ್ನಾಪುರ ದೇವಾಲಯವು ಮಹಾರಾಷ್ಟ್ರದ ಅಹಮದನಗರ ವ್ಯಾಪ್ತಿಯಲ್ಲಿ ಬರುವ ನೇವಾಸ ತಾಲೂಕಿನ ಶಿಗ್ನಾಪುರ ಗ್ರಾಮದಲ್ಲಿದೆ ಈ ಗ್ರಾಮವು ಅಹಮದನಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿರುವ ಶನಿ ದೇವಾಲಯವು ಅತ್ಯಂತ ಪವಿತ್ರ ಹಾಗೂ ಶಕ್ತಿಯುತವಾದ ದೇಗುಲ ಎನ್ನುವ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಅಪರೂಪದ ಶನಿ ದೇವಾಲಯಕ್ಕೆ ಭೇಟಿ ನೀಡೋದ್ರಿಂದ ಹಾಗೂ ಪೂಜೆಯನ್ನ ಕೈಗೊಳ್ಳೋದ್ರಿಂದ ವ್ಯಕ್ತಿ ಎದುರಿಸುತ್ತಿರುವ ಶನಿ ದೋಷ ಹಾಗೂ ಕಷ್ಟಗಳಿಂದ ಬಹುಬೇಗ ಮುಕ್ತಿಯನ್ನ ಪಡೆಯಬಹುದು ಇಲ್ಲಿನ ಜನರಿಗೆ ಈ ಶನಿ ದೇವನೇ ಆರಾಧ್ಯ ದೇವರು ಯಾಕಂದ್ರೆ ಈ ದೇವರನ್ನ ಇಲ್ಲಿನ ಜನರು ಬಹಳನೇ ನಂಬಿದ್ದಾರೆ ಇಲ್ಲಿ ನಡೆಯುವ ಪ್ರತಿ ಕೆಲಸಕ್ಕೂ ಈ ದೇವರೇ ಕಾರಣ ಎಂದು ಇಲ್ಲಿನ ಜನರು ತಮ್ಮ ಅನಿಸಿಕೆಯನ್ನ ತಿಳಿಸುತ್ತಾರೆ ಅಷ್ಟೇ ಅಲ್ಲದೆ ಈ ಊರಲ್ಲಿ ಕೆಲವು ವಿಶೇಷತೆಗಳಿವೆ ಹೌದು ಈ ದೇವರನ್ನ ನಂಬಿರುವ ಜನರು ಇಲ್ಲಿ ನಡೆಯುವುದೆಲ್ಲವೂ ದೇವರಿಂದ ಎಂದು ನಂಬುತ್ತಾರೆ ಹಾಗಾಗಿ ಇಲ್ಲಿ ಯಾವ ಮನೆಗೂ ಬೀಗ ಹಾಕೋದಿಲ್ಲ ಹೌದು ಯಾರೇ ಆಗಲಿ ತಮ್ಮ ಮನೆ ಅಥವಾ ತಮ್ಮ ಮನೆಗೆ ಸಂಬಂಧಪಟ್ಟ ವಸ್ತುಗಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತಾರೆ ಆದರೆ ಇಲ್ಲಿ ಮನೆಗಳಿಗಾಗಲಿ ಅಥವಾ ಯಾವುದೇ ಅಂಗಡಿಗಳಿಗಾಗಲಿ ಬೀಗ ಹಾಕೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಬ್ಯಾಂಕುಗಳಿಗೂ ಇಲ್ಲಿ ಬೀಗ ಹಾಕದೇ ಇರೋದು ನಿಜಕ್ಕೂ ನೋಡುಗರಿಗೆ ಆಶ್ಚರ್ಯವಾಗುತ್ತೆ ಆದರೆ ಇದು ಸತ್ಯ ಯಾಕಂದ್ರೆ ಇಲ್ಲಿ ಕಳ್ಳರ ಕಾಟ ಇಲ್ಲ ಆದರೆ ಕಳ್ಳರೇ ಇಲ್ಲ ಅಂತಲ್ಲ ಒಂದು ಕಾಲದಲ್ಲಿ ಇದ್ರು ಅವರು ಕಳ್ಳತನ ಮಾಡಿದಾಗ ಈ ದೇವರು ಅವರಿಗೆ ನೀಡೋ ಶಾಪದಿಂದಾಗಿ ಯಾವ ಕಳ್ಳ ಕೂಡ ಇಲ್ಲಿ ಕಳ್ಳತನ ಮಾಡುವುದಿಲ್ಲ ಹಾಗಾಗಿ ತೆರೆದ ಬಾಗಿಲು ಇಲ್ಲಿ ತೆರೆದೇ ಇರುತ್ತದೆ ಅಂಚೆ ಕಚೇರಿಗೂ ಸಹ ಬಾಗಿಲು ಇಲ್ಲ ಎಂದು ನಮ್ಮನ್ನು ನೋಡಬೇಕು ಬೀಗಗಳ ಬಗ್ಗೆ ಮಾತನಾಡಬಾರದು ಶನಿದೇವನ ಭಯದಿಂದಾಗಿ ಈ ಶನಿದೇವರ ದೇವಸ್ಥಾನದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೆಲೆಗೊಂಡಿರುವ ವಾಸದ ಮನೆಗಳು ಗುಡಿಸಲುಗಳು ಅಂಗಡಿಗಳು ಇತ್ಯಾದಿ ಯಾವುದೇ ರಚನೆಗಳು ಬಾಗಿಲು ಅಥವಾ ಬೀಗಗಳನ್ನ ಹೊಂದಿಲ್ಲ ಈ ದೇವರೇ ಇಲ್ಲಿ ಎಲ್ಲವೂ ಆಗಿರೋದ್ರಿಂದ ಈ ಊರಿಗೆ ಶನಿ ಸಿಂಗ್ನಾಪುರ ಎಂದು ಕರೆಯುತ್ತಾರೆ ಈ ದೇವರು ಇಲ್ಲಿ ನೆಲೆಸಿ ಇಲ್ಲಿನ ಜನರನ್ನ ಕಾಪಾಡುತ್ತಿರೋದೇ ಈ ಸ್ಥಳದ ವಿಶೇಷವಾಗಿದೆ ಇಲ್ಲಿರುವ ಶನಿದೇವನು ಸ್ವಯಂಭೂ ಇದು ಕಪ್ಪು ಮತ್ತು ಭವ್ಯವಾದ ಕಲ್ಲಿನ ರೂಪದಲ್ಲಿ ಭೂಮಿಯಿಂದ ಹೊರಹೊಮ್ಮಿದೆ ಶನಿದೇವರ ವಿಗ್ರಹವು 5 ಅಡಿ 9 ಇಂಚು ಎತ್ತರ ಮತ್ತು 1 ಅಡಿ 6 ಇಂಚು ಅಗಲವಿದೆ ಶನಿದೇವನ ವಿಗ್ರಹಕ್ಕೆ ಆವರಣವಿಲ್ಲ
ಈ ವಿಗ್ರಹ ಚೌಕಾಕಾರದ ಅಮೃತ ಶಿಲೆಯ ಮೇಲೆ ತೆರೆದ ಆಕಾಶದ ಕೆಳಗಡೆ ಇದೆ. ಇಲ್ಲಿ ಬಿಸಿಲು ಅಷ್ಟಮ ಜ್ವಾಲೆ, ಬಿಸಿಲು ಬಿರುಗಾಳಿ ಅಥವಾ ಮಳೆ ಚಾವಣಿಯನ್ನ ಹಿಡಿದಿಟ್ಟುಕೊಳ್ಳದೆ ಎಲ್ಲ ಋತುಗಳಲ್ಲೂ ನಿಂತಿದೆ. ಈ ದೇವಾಲಯವನ್ನ ಜಗತ್ ದೇವಾಲಯ ಎಂದು ಕರೆಯಲಾಗುತ್ತದೆ. ಅಂದ್ರೆ ಶನಿದೇವರು ಈ ದೇವಾಲಯದಲ್ಲಿ ವಾಸಿಸುತ್ತಾನೆ ಎಂದು ನಂಬಲಾಗಿದೆ. ಈ ದೇವಾಲಯದಲ್ಲಿ ಶನಿದೇವನ ವಿಗ್ರಹವು ವಿಶಿಷ್ಟವಾದ ಕಪ್ಪು ಬಣ್ಣವನ್ನ ಹೊಂದಿದೆ. ಈ ವಿಗ್ರಹದ ಕಾಲದ ಬಗ್ಗೆ ನಿಜವಾದ ಮಾಹಿತಿ ಇಲ್ಲ. ಇದು ಕಲಿಯುಗದ ಆರಂಭದಿಂದಲೂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ. ಸ್ವಯಂ ನಿಯೋಜಿತ ಶನಿ ಪ್ರತಿಮೆಯನ್ನ ಸ್ಥಳೀಯ ಕುರುಬರು ಸ್ವತಃ ಕಂಡುಕೊಂಡಿದ್ದಾರೆ ಎಂದು ನಂಬಲಾಗಿದೆ. ಈ ದೇವಾಲಯದಲ್ಲಿರುವ ಶನಿದೇವರ ಪಕ್ಕದಲ್ಲಿ ತ್ರಿಶೂಲವನ್ನ ಇಡಲಾಗಿದೆ. ದಕ್ಷಿಣ ಭಾಗದಲ್ಲಿ ನಂದಿಯ ಚಿತ್ರವನ್ನ ಸಹ ಇಡಲಾಗಿದೆ. ಅಂತೆಯೇ ಅದರ ಎದುರು ಸರಿಯಾಗಿ ಶಿವ ಮತ್ತು ಹನುಮಂತನ ಚಿತ್ರಗಳನ್ನ ಸಹ ಇಡಲಾಗಿದೆ. ಯಾವುದೇ ದುಷ್ಟಶಕ್ತಿ, ಭೂತ ಮತ್ತು ದೆವ್ವಗಳಂತಹ ಕಾಟಗಳು ಇಲ್ಲ. ಇಲ್ಲಿಯ ಜನರು ಮದ್ಯ ಸೇವನೆ, ಜೂಜು, ಧೂಮಪಾನಗಳಂತಹ ಯಾವುದೇ ಚಟಗಳನ್ನ ಮಾಡೋದಿಲ್ಲ. ಅಲ್ಲದೆ ಮಾಂಸಾಹಾರವನ್ನ ಸಹ ಸೇವಿಸೋದಿಲ್ಲ ಎಂದು ಹೇಳಲಾಗುವುದು. ಗ್ರಾಮ ಪಂಚಾಯತಿಯಲ್ಲಿಯೂ ಯಾವುದೇ ಚುನಾವಣೆಗಳು ನಡೆಯೋದಿಲ್ಲ. ಒಂದೇ ಮತ ಹಾಗೂ ನಿರ್ಧಾರಗಳ ಮೂಲಕ ಸಾರ್ವತ್ರಿಕವಾಗಿ ಸ್ನೇಹ ಭಾವನೆಯಲ್ಲಿ ಬಾಳುವರು. ಹಾಗಾದ್ರೆ ನಿಜಕ್ಕೂ ಈ ಶನಿದೇವರ ಪುರಾಣ ಶುರುವಾಗೋದಾದ್ರೂ ಹೇಗೆ, ಎಲ್ಲಿಂದ ಅನ್ನೋದು ನಿಜಕ್ಕೂ ಕೆಲವರಿಗೆ ಇನ್ನೂ ಸಹ ಗೊತ್ತಿಲ್ಲ. ಶನಿದೇವರು ಅಂದ್ರೆ ಎಂಥವರು ಸಹ ಭಯ ಪಡ್ತಾರೆ. ಯಾಕಂದ್ರೆ ದೇವರಿಗೆಲ್ಲ ದೇವ ಈ ಶನಿದೇವ ಎಂದು ನಂಬಿದ್ದಾರೆ. ಗ್ರಹಚಾರ ಕೆಟ್ಟರೆ ಬೇರೆ ದೇವರನ್ನ ಸಹ ಈತ ಬಿಡೋದಿಲ್ಲ ಅನ್ನೋದು ಪುರಾಣಗಳಿಂದಲೂ ಸಹ ತಿಳಿದುಕೊಳ್ಳಬಹುದು. ಹಾಗಾದ್ರೆ ತಡ ಯಾಕೆ ಈ ಶನಿದೇವ ಇಲ್ಲಿ ಬಂದು ನೆಲೆಸಿದ್ದಾದರೂ ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ತಲೆಮಾರುಗಳಿಂದ ಬಾಯಿ ಮಾತಿನ ಮೂಲಕ ಬಂದಿರುವ ಸ್ವಯಂಭೂ ಪ್ರತಿಮೆಯ ಕತೆ ಹೀಗಿದೆ. ಒಬ್ಬ ಕುರುಬನು ಮೊನಚಾದ ಕೋಲಿನಿಂದ ಕಲ್ಲನ್ನ ಮುಟ್ಟಿದಾಗ ಕಲ್ಲು ರಕ್ತಸ್ರಾವವಾಗತೊಡಗಿತು. ಕುರುಬರು ಬೆರಗಾದರು. ಶೀಘ್ರದಲ್ಲೇ ಇಡೀ ಹಳ್ಳಿಯ ಜನರು ಪವಾಡವನ್ನ ವೀಕ್ಷಿಸಲು ಜಮಾಯಿಸಿದರು. ಆ ರಾತ್ರಿ ಶನೀಶ್ವರನು ಅತ್ಯಂತ ಶ್ರದ್ಧಾವಂತ ಮತ್ತು ಧರ್ಮಿಷ್ಠನ ಕನಸಿನಲ್ಲಿ ಕಾಣಿಸಿಕೊಂಡನು. ಅವನು ಕುರುಬನಿಗೆ ಶನೀಶ್ವರ ಎಂದು ಹೇಳಿದನು. ವಿಶಿಷ್ಟವಾಗಿ ಕಾಣುವ ಕಪ್ಪು ಶಿಲೆಯೇ ತನ್ನ ಸ್ವಯಂಭೂ ರೂಪ ಎಂದು ಹೇಳಿದರು. ಕುರುಬನು ಪ್ರಾರ್ಥಿಸಿದರು ಮತ್ತು ದೇವಾಲಯವನ್ನ ನಿರ್ಮಿಸಬೇಕೆ ಎಂದು ಭಗವಂತನನ್ನ ಕೇಳಿದನು. ಇದಕ್ಕೆ ಭಗವಾನ್ ಶನಿ ಮಹಾತ್ಮನು ಚಾವಣಿಯ ಅಗತ್ಯವಿಲ್ಲ ಎಂದು ಹೇಳಿದರು. ಯಾಕಂದ್ರೆ ಇಡೀ ಆಕಾಶವೇ ತನ್ನ ಚಾವಣಿಯಾಗಿದೆ ಮತ್ತು ಅವರು ತೆರೆದ ಆಕಾಶದ ಅಡಿಯಲ್ಲಿರಲು ಆದ್ಯತೆ ನೀಡಿದರು. ಕುರುಬರಿಗೆ ನಿತ್ಯ ಪೂಜೆ ಹಾಗೂ ಪ್ರತಿ ಶನಿವಾರ ತೈಲಾಭಿಷೇಕವನ್ನ ತಪ್ಪದೆ ಮಾಡುವಂತೆ ತಿಳಿಸಿದರು. ಇಡೀ ಕುಗ್ರಾಮವು ಡಕಾಯಿತರು ಅಥವಾ ಕಳ್ಳರು ಅಥವಾ ಕಳ್ಳರ ಭಯವನ್ನ ಹೊಂದಿರುವುದಿಲ್ಲ ಎಂಬ ಭರವಸೆಯನ್ನ ಕೂಡ ನೀಡಿದರು. ಹಾಗಾಗಿ ಈ ದೇವಾಲಯದಲ್ಲಿ ಇಂದಿಗೂ ಸಹ ಮೇಲ್ಛಾವಣಿ ಇಲ್ಲದೆ ತೆರೆದ ಅಂಗಳದಲ್ಲಿ ವಿಗ್ರಹವನ್ನ ಕಾಣಬಹುದು. ಈ ಶನಿ ಶಿಂಗಾಪುರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಶನೀಶ್ವರನ ಕೃಪೆಗಾಗಿ ಪ್ರಾರ್ಥಿಸುತ್ತಾರೆ. ಶನಿವಾರದಂದು ಈ ಸ್ಥಳವು ಹೆಚ್ಚು ಜನನಿಬಿಡವಾಗಿರುತ್ತದೆ. ಶನಿ ತ್ರಯೋದಶಿ ಭಗವಂತನಿಗೆ ಪ್ರಿಯವಾದ ದಿನವೆಂದು ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲದೆ ಅಮಾವಾಸ್ಯೆ ಶನಿದೇವರಿಗೆ ನೆಚ್ಚಿನ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಆ ದಿನಗಳಲ್ಲಿ ಆತನ ಆಶೀರ್ವಾದವನ್ನ ಪಡೆಯಲು ಬಯಸುವ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಈ ದೇವಾಲಯದಲ್ಲಿ ಸೇರುತ್ತಾರೆ. ಶನಿದೇವರ ಚಿತ್ರಣವನ್ನ ನೀರು ಮತ್ತು ಎಣ್ಣೆಯಿಂದ ಸ್ನಾನ ಮಾಡಿಸುತ್ತಾರೆ, ಹೂಗಳನ್ನ ಅರ್ಪಿಸುತ್ತಾರೆ ಮತ್ತು ದೇವರಿಗೆ ಉಡಿ ಮಾಡುತ್ತಾರೆ. ಜಾತ್ರೆಯ ದಿನ ಶನಿದೇವನ ಪಲ್ಲಕ್ಕಿಯ ಮೆರವಣಿಗೆ ನಡೆಯುತ್ತದೆ. ಅಷ್ಟೇ ಅಲ್ಲದೆ ಚಲನಚಿತ್ರ ನಿರ್ಮಾಪಕ ಗುಲ್ಕನ್ ಕುಮಾರ್ ಅವರು ನಿರ್ಮಿಸಿದ
ದಶಕದ ಹಳೆಯ ಚಿತ್ರ ಸೂರ್ಯಪುತ್ರ ಶನಿದೇವನೊಂದಿಗೆ ಈ ದೇವಾಲಯವು ಜನಪ್ರಿಯತೆಯನ್ನು ಗಳಿಸಿತು. 400 ವರ್ಷಗಳ ಸಂಪ್ರದಾಯದ ಪ್ರಕಾರ ಮಹಿಳೆಯರು ಗರ್ಭಗುಡಿ ಪ್ರವೇಶಿಸುವುದನ್ನು ನಿರ್ಬಂಧಿಸಲಾಗಿದೆ. 26 ಜನವರಿ 2016 ಕಾರ್ಯಕರ್ತೆ ತೃಪ್ತಿ ದೇಸಾಯಿ ನೇತೃತ್ವದ 500ಕ್ಕೂ ಹೆಚ್ಚು ಮಹಿಳೆಯರ ಗುಂಪು ಭೂಮಾತಾ ರಣರಾಗಿಣಿ ಬ್ರಿಗೇಡ್ ಗುಂಪಿನ ಅಡಿಯಲ್ಲಿ ದೇವಾಲಯಕ್ಕೆ ಮೆರವಣಿಗೆ ನಡೆಸಿತು. ಒಳಗಿನ ಗರ್ಭಗುಡಿಗೆ ಪ್ರವೇಶಿಸಲು ಒತ್ತಾಯಿಸಿತು. ಅವರನ್ನ ಪೊಲೀಸರು ತಡೆದರು. ನಂತರ 30 ಮಾರ್ಚ್ 2016 ಮಹತ್ವದ ತೀರ್ಪಿನಲ್ಲಿ ಬಾಂಬೆ ಹೈಕೋರ್ಟ್ ಮಹಾರಾಷ್ಟ್ರ ಸರ್ಕಾರಕ್ಕೆ ಯಾವುದೇ ದೇವಾಲಯಕ್ಕೆ ಮಹಿಳೆಯರಿಗೆ ಪ್ರವೇಶವನ್ನು ನಿರಾಕರಿಸಿದಂತೆ ನೋಡಿಕೊಳ್ಳುವಂತೆ ಕೇಳಿತು. ನಂತರ 8 ಏಪ್ರಿಲ್ 2016 ಶನಿ ಶಿಗ್ನಾಪುರ ಟ್ರಸ್ಟ್ ಅಂತಿಮವಾಗಿ ಮಹಿಳಾ ಭಕ್ತರಿಗೆ ಗರ್ಭಗುಡಿಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿತು. ಈ ದೇವಸ್ಥಾನಕ್ಕೆ ಶನಿ ದರ್ಶನವನ್ನ ಪಡೆಯಲು ಪ್ರತಿದಿನ 30 ರಿಂದ 45 ಸಾವಿರ ಜನರು ಆಗಮಿಸುತ್ತಾರೆ. ಶನಿವಾರ ಹಾಗೂ ಅಮಾವಾಸ್ಯೆಯ ದಿನ ಭಕ್ತರ ಸಂಖ್ಯೆ 3 ಲಕ್ಷಕ್ಕೂ ಅಧಿಕವಾಗಿರುತ್ತದೆ. ಈ ಊರಿನ ಒಂದು ವಿಶೇಷ ಸ್ಥಳ ಅಂದ್ರೆ ಅದು ಈ ವಿಶಾಲವಾದ ಆಲದ ಮರವನ್ನು ಹೊಂದಿರುವ ಪ್ರದೇಶ. ಈ ಸ್ಥಳದಲ್ಲಿಯೇ ಸಾಕಷ್ಟು ವ್ಯಾಪಾರ ಹಾಗೂ ವ್ಯವಹಾರ ನಡೆಯುವುದು. ಒಂದು ಅಂದಾಜಿನ ಪ್ರಕಾರ ಪ್ರತಿದಿನ ಕನಿಷ್ಠ ಎಂದಾದರೂ 1 ಲಕ್ಷ ಮೌಲ್ಯದ ವ್ಯವಹಾರವು ಈ ಸ್ಥಳದಲ್ಲಿ ನಡೆಯುತ್ತದೆ ಎನ್ನಲಾಗುತ್ತದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಎಂದರೆ ಇಲ್ಲಿ ಪೂಜೆ ಮಾಡಲು ಯಾವುದೇ ಅರ್ಚಕರು ಇರುವುದಿಲ್ಲ. ದೇವಾಲಯಕ್ಕೆ ಬರುವ ಪುರುಷ ಭಕ್ತಾದಿಗಳು ಪೂಜೆಯನ್ನು ನೆರವೇರಿಸುತ್ತಾರೆ. ದೇವಾಲಯಕ್ಕೆ ಬರುವ ಪುರುಷ ಭಕ್ತರು ದೇವಾಲಯದ ಬಳಿ ಇರುವ ಬಾವಿಯಲ್ಲಿ ಸ್ನಾನ ಮಾಡಿ ಕಾವಿಯನ್ನ ಧರಿಸಬೇಕು. ನಂತರ ಮಂತ್ರ ಪಠಣ ಮಾಡುತ್ತಾ ಶಿಲಾಸ್ತಂಭಕ್ಕೆ ಪ್ರದಕ್ಷಿಣೆ ಹಾಕೋದೇ ಇಲ್ಲಿನ ಪೂಜಾ ವಿಧಾನ. ಕಾವಿಯನ್ನ ಧರಿಸಿದ ಗಂಡಸರು ಮತ್ತು ಹೆಂಗಸರು ದೂರದಿಂದಲೇ ದರ್ಶನ ಪಡೆಯಬೇಕು. ದೇವಾಲಯದ ಸಮೀಪ ಪೂಜಾ ತಟ್ಟೆ ಸಿದ್ಧ ಇರುತ್ತೆ. ಅದರಲ್ಲಿ ಎಳ್ಳೆಣ್ಣೆ, ಎಕ್ಕದ ಹೂವು, ಕಪ್ಪು ಬಟ್ಟೆ, ದಾರ, ದೃಷ್ಟಿಕುಂಬೆ ಎಲ್ಲವನ್ನ ನೀಡಲಾಗುತ್ತದೆ. ಮೊದಲಿಗೆ ಎಳ್ಳೆಣ್ಣೆಯನ್ನ ಶನಿದೇವರ ಶಿಲಾಸ್ತಂಭಕ್ಕೆ ಅಭಿಷೇಕ ಮಾಡಿ ಪಕ್ಕದಲ್ಲಿರುವ ತ್ರಿಶೂಲಕ್ಕೆ ಎಕ್ಕದ ಹೂವಿನ ಹಾರವನ್ನ ಹಾಕಿ ಪ್ರದಕ್ಷಿಣೆ ಮಾಡಬೇಕು. ಅಲ್ಲಿಂದ ತಂದ ದೃಷ್ಟಿಗೊಂಬೆಯನ್ನ ಮನೆಯಲ್ಲಿ ಹಾಕಿದರೆ ಇಂತಹ ದೃಷ್ಟಿದೋಷವಿದ್ದರೂ ನಿವಾರಣೆಯಾಗುವುದು ಎಂಬುದು ಜನರ ನಂಬಿಕೆ. ಶನಿದೇವರ ಶಿಲಾಸ್ತಂಭದ ಪಕ್ಕದಲ್ಲಿ ಒಂದು ಬೇವಿನ ಮರ ಇದೆ. ಆ ಮರದ ಯಾವುದೇ ಒಂದು ರೆಂಬೆ ಉದ್ದಕ್ಕೆ ಬೆಳೆದು ಶನಿದೇವರ ಸ್ತಂಭಕ್ಕೆ ನೆರಳು ನೀಡಿದರೆ ಇದ್ದಕ್ಕಿದ್ದಂತೆ ಆ ರೆಂಬೆ ಉದುರಿ ಬೀಳುತ್ತದೆ. ಆದರೆ ಅದು ದೇವರ ಮೇಲೆ ಮಾತ್ರ ಬೀಳುವುದಿಲ್ಲ. ಹಾಗಾಗಿ ಮರವಿದ್ದು ನೆರಳಿಲ್ಲ ಎಂಬ ನುಡಿ ಪ್ರಚಲಿತದಲ್ಲಿದೆ. ಮಹಾರಾಷ್ಟ್ರದ ಶಿರಡಿ ಶನಿ ಸಿಂಗನಾಪುರದಿಂದ 79 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಅಜಂತ ಎಲ್ಲರ ಗುಹೆಗಳು ಸಹ ಶನಿ ಸಿಂಗನಾಪುರದಿಂದ ದಕ್ಷಿಣ ದಿಕ್ಕಿಗೆ ಕೇವಲ 80 ಕಿಲೋಮೀಟರ್ ದೂರದಲ್ಲಿದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಶನಿ ಶಿಂಗನಾಪುರ ದೇವಾಲಯದ ಮಹತ್ವಪೂರ್ಣ ಮಾಹಿತಿಯಾಗಿತ್ತು. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.